ಇದೇ ತಿಂಗಳು 27ಕ್ಕೆ ರಾಜ್ಯಾದ್ಯಂತ ಒಂದೊಳ್ಳೆ ಸಿನಿಮಾ ಕನ್ನಡ ಪ್ರೇಕ್ಷಕರಿಗೆ ಸಿಕ್ತಿದೆ. ಅದು ಯಾವ್ದಂತ ಹೇಳಿದ್ರೆ ಟಗರು ಪಲ್ಯ. ಈಗಾಗಲೇ ಸಿನಿಮಾದ ಪ್ರಮೋಷನ್ ಮೂಲಕವೇ ಗೊತ್ತಾಗಿರುತ್ತೆ ಅದು ಸಿನಿಮಾ ಕಂಟೆಂಟ್ ಹೇಗಿರುತ್ತೆ ಅನ್ನುವಂಥದ್ದು. ಇತ್ತೀಚೆಗೆ ಪ್ರೇಕ್ಷಕರು ಕಂಟೆಂಟ್ ಸಿನಿಮಾ ಕೇಳ್ತಿದ್ದಾರೆ, ಜೊತೆಗೆ ತಾರಾಗಣನು ಸೂಪರ್ ಆಗಿದೆ. ನನ್ನ ಜೊತೆಗೆ ತಾರಾ ಮ್ಯಾಮ್ ಇದ್ದಾರೆ. ಅವರ ಅಭಿನಯ ಅಂತೂ ನಾವು ಹೇಳಕ್ಕೆ ಬಹಳ ಚಿಕ್ಕವ್ರ ಅಂತಾನೆ ಹೇಳ್ಬೋದು. ಅವರ ಸಿನಿಮಾಗಳನ್ನ ನೋಡುತ್ತಾ ಬೆಳೀತಾ ಈಗ ಮತ್ತೆ ಅವರ ಜೊತೆಗೆ ಕೂತ್ಕೊಂಡು ಸಂದರ್ಶನ ಮಾಡೋದು ಒಂದು ಒಳ್ಳೆ ಕ್ಷಣ ಅಂತಾನೆ ನಾನು ಹೇಳ್ಬಹುದು. ಮ್ಯಾಮ್, ನಿಮ್ಮ ಅಭಿನಯಕ್ಕೆ ನಿಜವಾಗ್ಲೂ ಫ್ಯಾನ್ ಅಂತಾನೆ ಹೇಳ್ಬಹುದು. ಯಾವಾಗ್ಲಿಂದನೂ ನೋಡ್ತಾ ಇದ್ವಿ ನಿಮ್ಮ ಸಿನಿಮಾಗಳನ್ನ. ಇದೀಗ ಮತ್ತೆ ಈ ಒಂದು ಟಗರು ಪಲ್ಯ ಸಿನಿಮಾದಲ್ಲಿ ಒಂದು ಅತ್ಯದ್ಭುತ ಅಂತಾನೆ ಹೇಳ್ಬೋದು ನಿಮ್ಮ ಅಭಿನಯ. ಅದನ್ನ ಹೇಳಕ್ಕಂತೂ ಮಾತುಗಳೇ ಹೊರಡಲ್ಲ ನಮ್ಗೆ. ಬಟ್ ಆಲ್ಸೋ ಈ ಒಂದು ಫಾರ್ಮಾಲಿಟೀಸ್ ಸಿನಿಮಾ ಹೇಗಿದೆ ನಿಮ್ಮ ಪ್ರಕಾರ? ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲರ ಬಾಯಲ್ಲೂ ಕೇಳಿದ್ದೀನಿ. ನಾನು ಸಿನಿಮಾ ನೋಡಿಲ್ಲ. ನಾನು ಸಿನಿಮಾ ನಾಳೆ ಎಲ್ಲರ ಜೊತೆ ನೋಡ್ತೀನಿ. ಮುಖ್ಯಮಂತ್ರಿಗಳು ಇನ್ನಿತರ ದೊಡ್ಡ ದೊಡ್ಡ ಹಿರಿಯ ನಾಯಕರು ಬರ್ತಿದ್ದಾರೆ, ಮತ್ತು ನೀವೆಲ್ಲರೂ ಬರ್ತಾ ಇದ್ದೀರಿ. ಸೊ ನಾಳೆ ನಿಮ್ಮ ಜೊತೆ ಸಿನಿಮಾ ನೋಡ್ತಾ ಇದ್ದೀನಿ. ಸಿನಿಮಾ ಬಗ್ಗೆ ನನಗೊಂದು ಅಚಲವಾದ ನಂಬಿಕೆ ಏನಕ್ಕೆ ಅಂತಂದರೆ, ಸ್ಕ್ರಿಪ್ಟ್ ಆಗಲಿ, ಕ್ಯಾರೆಕ್ಟರ್ಸ್ ಆಗಲಿ, ಲೊಕೇಶನ್ ಆಗಲಿ, ಮತ್ತು ಒಂದು ಪ್ರೊಡಕ್ಷನ್ ಆಗಲಿ, ಡಾಲಿ ಪ್ರೊಡಕ್ಷನ್ ಆಗಲಿ, ಎಲ್ಲದ್ರ ಬಗ್ಗೆ ನಂಬಿಕೆ ಇರೋದ್ರಿಂದ ಸಿನಿಮಾ ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ತುಂಬ ಜನ ನೋಡಿದವರೆಲ್ಲರೂ ಏ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಕೊಡ್ತಾರೆ, ಮತ್ತು ಕಿರಾತಕ ಇದೆ ಆ ಥರ ನೆನಪಾಗ್ತಾರೆ ಅಂತ ಹೇಳ್ತಾರೆ. ತುಂಬ ಖುಷಿ ಅನಿಸುತ್ತೆ. ಇತ್ತೀಚೆಗಷ್ಟೇ ನೀವು ಬಿಗ್ ಬಾಸ್ಗೆ ಹೋಗಿ ಬಂದ್ರಿ, ಅಲ್ಲಿರೋ ಮನಸ್ಸುಗಳನ್ನೆಲ್ಲ ಖುಷಿ ಪಡಿಸಿದ್ರಿ ನೀವು. ಡ್ರೋನ್ ಪ್ರತಾಪ್ ಅವರು ಸಹ ಸ್ವಲ್ಪ ಮನಸ್ಸು ಭಾರ ಇದ್ದದನ್ನ ಹಗುರ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ. ಇನ್ನು ಬಿಗ್ ಬಾಸ್ ಇತಿಹಾಸದಲ್ಲೇ ಒಬ್ಬ ವ್ಯಕ್ತಿ ಅರೆಸ್ಟ್ ಆಗಿರುವಂತದ್ದು ವರ್ತೂರ್ ಸಂತೋಷ್ ಅವರು. ಈ ಸುದ್ದಿ ಕೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು? ಬಿಗ್ ಬಾಸ್ ನಿಮ್ಗೆ ತುಂಬಾ ಸ್ಪೆಷಲ್, ಈ ಸಲ ಸೀಸನ್ ಸಿಕ್ಕಾಪಟ್ಟೆ ಫೇವ್ರೇಟ್ ಅಂತಾನು ಹೇಳ್ಕೊಂಡಿದ್ದೀರಾ, ಏನ್ ಹೇಳ್ತೀರಾ? ಅಲ್ಲ, ಫೇವ್ರೇಟ್ ಅಂತ ನನಗಂತಲ್ಲಮ್ಮ, ಎಲ್ರಿಗೂ ಫೇವ್ರೇಟ್ ಆಗಿದೆ ಜನರಲಿ. ಆ್ಯಂಡ್ ಬಿಗ್ ಬಾಸ್ ಸಕ್ಸಸ್ ಆಗಿದೆ, ಚೆನ್ನಾಗಾಗಿದೆ ಅಂತೇಳಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅದು. ಒಂದು ವಿಷಾದವಾದ ಸಂಗತಿ ಅಂತಂದರೆ ಅಫ್ಕೋರ್ಸ್ ಸಂತೋಷ್ ಅವರ ಬಂಧನ ಆಗಿರೋದು. ನಾನು ಹೇಳೋದು, ಅವರು ತಪ್ಪು ಮಾಡಿಲ್ಲ, ಅದನ್ನೆಲ್ಲ ನಾನು ವಾಟ್ಸಪ್ ಬಂದಿಲ್ಲ. ತಪ್ಪು ತಪ್ಪೆ, ಯಾರು ಮಾಡಿದ್ರು ತಪ್ಪೆ. ಅದು ಕಾನೂನು ಎಲ್ಲರಿಗೂ ಇರುವುದು ಒಂದೇ ಕಾನೂನು, ಇವ್ರಿಗೆ ಬೇರೆ ಕಾನೂನು, ಅವ್ರಿಗೆ ಬೇರೆ ಕಾನೂನು ಅಂತ ಎಲ್ಲೂ ಇರೋದಿಲ್ಲ. ನನಗೆ ಆ ಕ್ಷಣದಲ್ಲಿ ಅನಿಸಿದ್ದು, ಕಾನೂನುಗಳ ಬಗ್ಗೆ ಅರಿವು ಎಲ್ಲರಿಗೂ ತಿಳಿಸುವಂಥದ್ದು ನಾವು ಮಾಡುವಂಥ ಸರ್ಕಾರಗಳು ಮತ್ತು ಇಲಾಖೆಗಳು ಮಾಡುವಂಥ ಜವಾಬ್ದಾರಿಯಾಗಿರುತ್ತೆ. ಮತ್ತು ಯಾರಿಗೆ ಆಗಲಿ, ಎಲ್ಲ ಮಕ್ಕಳಿಗೆ ಆಗಲಿ, ನಾವು ನಮ್ಮ ದೇಶದ ನೆಲದ ಕಾನೂನು ಬಗ್ಗೆ ಅರಿವಿಲ್ಲದೆ ಇದ್ದರೆ, ನಮ್ಮ ದೇಶದ ಹಾಗೂ ನಮ್ಮ ರಾಜ್ಯದಲ್ಲಿ ಏನೇನು ಕಾನೂನುಗಳಿದೆ, ಈ ಥರದ್ದೆಲ್ಲ ಮಾಡಬಾರ್ದು, ಈಗ ಮಾಡಬಾರ್ದು ಅಂತ ಹೇಳ್ಕೊಡದೆ ಇದ್ದರೆ ನಾವು, ಮತ್ತು ಆ ತಪ್ಪುಗಳನ್ನು ಅವ್ರು ಮಾಡ್ತಾನೆ ಹೋಗೋಕ್ಕೆ ಸಹಜ ಆಗ್ತದೆ. ಆದ್ದರಿಂದ ಆ ತಪ್ಪುಗಳು ಆಗಬಾರ್ದು ಅಂದರೆ ಅದಕ್ಕೆ ಹೆಚ್ಚಿನ ಪ್ರಚಾರ, ಮತ್ತು ಅದಕ್ಕೆ ಅದನ್ನು ಭಾಳ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು ಅದು ಮಕ್ಕಳಿಂದನೇ ಪ್ರಾರಂಭ ಆಗಬೇಕು ಅಂತ ನನ್ನ ಭಾವನೆ. ನೀವು ಸಹ ಅರಣ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷೆ ಆಗಿದ್ರಿ, ಹಾಗಾಗಿ ನಿಮ್ಗೆ ಗೊತ್ತಿರುತ್ತೆ ಏನೇನು ಒಂದು ಆಡಳಿತದಲ್ಲಿದ್ದಾಗ ಏನೇನು ತಗೋಬೇಕು, ಏನೇನು ಸರಿಯಾದ ಕ್ರಮಗಳು ಅನ್ನುವಂಥದ್ದು ಗೊತ್ತಿರುತ್ತೆ. ಮತ್ತೆ ವನ್ಯಜೀವಿಗಳು ಎಷ್ಟು ನಮಗೆ ಇಂಪಾರ್ಟೆಂಟ್ ಅನ್ನುವಂಥದ್ದು ತುಂಬಾ ಜನರಿಗೆ ಗೊತ್ತಿರುವಂಥದ್ದು, ಎಲ್ಲರೂ ತಿಳ್ಕೊಬೇಕಾಗಿರುವಂಥದ್ದು. ಆದ್ರೆ ಇತ್ತೀಚಿನ ಸುದ್ದಿ, ಈಗ ಸ್ಯಾಂಡಲ್ವುಡ್ ನಟರಿಗೂ ಕೂಡ ಸಂಕಷ್ಟ ಬರ್ತಿದೆ ವರ್ತೂರು ಸಂತೋಷ್ ಅವರಾದ್ಮೇಲೆ. ಆ ಹುಲಿ ಉಗುರು ಏನಿದೆ ಅದನ್ನ ಡಾಲರ್ ಆಗಿ ಪೆಂಡೆಂಟ್ ಆಗಿ ಬಳಸ್ಕೊಳ್ತಿರುವಂಥದ್ದು ದರ್ಶನ್ ಸರ್ ಇರಬಹುದು, ರಾಕ್ ಲೈನ್ ವೆಂಕಟೇಶ್ ಸರ್, ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಅದು ಅಸಲಿ ಅಲ್ಲ, ನಕಲಿ ನಾನು ಉಪಯೋಗಿಸಿದ್ದು ಅನ್ನುವಂಥದ್ದು. ಜೊತೆಗೆ ಜಗ್ಗೇಶ್ ಅವರು ಸ್ವತಃ ಒರಿಜಿನಲ್ ನಾನು ಯೂಸ್ ಮಾಡ್ತಿದ್ದೀನಿ, ನನ್ನ ತಾಯಿ ನನಗೆ ಗಿಫ್ಟ್ ಆಗಿ ಕೊಟ್ಟಿರುವಂಥದ್ದು, 20 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಇದಕ್ಕೆ ಮತ್ತೆ ಸ್ಯಾಂಡಲ್ವುಡ್ಗೆ ಸಂಕಷ್ಟ ತರ್ತಾ ಇದೆಯಾ ಈ ಒಂದು ಸುದ್ದಿ ಅಂತ? ಇಲ್ಲ ಇಲ್ಲ, ಸುದ್ದಿ ಅನ್ನೋದಕ್ಕಿಂತ ಅದೇ ನಾನು ಯಾವ ರೀತಿ ರಿಯಾಕ್ಟ್ ಮಾಡೋದು ಗೊತ್ತಿಲ್ಲ. ಯಾಕಂದರೆ ನನಗೆ ಅರಣ್ಯ ಅಭಿವೃದ್ಧಿ ಇಲಾಖೆ ಅಂತಂದರೆ ನಾನು ಇಲಾಖೆಗೆ ಅಧ್ಯಕ್ಷರಾಗಿರಲಿಲ್ಲ. ಇಲಾಖೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ಅರಣ್ಯ ಮಂತ್ರಿಗಳೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ನಾನು ಅದರಲ್ಲಿರೋ ಒಂದು ನಿಗಮಕ್ಕೆ, ಅದು ಬರೀ ಪೇಪರ್ ಫ್ಯಾಕ್ಟ್ರಿ ಮತ್ತು ರಬ್ಬರ್ ಫ್ಯಾಕ್ಟ್ರಿ ಇಷ್ಟಕ್ಕೇ ನಾನು ಅಧ್ಯಕ್ಷರಾಗಿದ್ದು. ಸೊ ಈ ನಿಟ್ಟಿನಲ್ಲಿ ವನ್ಯಜೀವಿಗಳ ಡಿಪಾರ್ಟ್ಮೆಂಟೇ ಬೇರೆ ಇರುತ್ತೆ, ಅರಣ್ಯ ಡಿಪಾರ್ಟ್ಮೆಂಟೇ ಬೇರೆ ಇರುತ್ತೆ. ಇದು ಬರೀ ಒಂದು ವ್ಯಾಪಾರೀಕರಣ ಅಥವಾ ವಾಣಿಜ್ಯ ಬೆಳೆಗಳು, ಅರಣ್ಯದಲ್ಲಿ ಬೆಳೆಯುವಂಥ ವಾಣಿಜ್ಯ ಬೆಳೆಗಳಿಗೆ ಒಂದು ನಿಗಮ ಇದೆ, ಆ ನಿಗಮಕ್ಕೆ ಮಾತ್ರ ನಾನಾಗಿದ್ದು. ಸೊ ನನಗೆ ಈ ನಿಟ್ಟಿನಲ್ಲಿ ಇಡೀ ಇಲಾಖೆ ನನಗೆ ಬರೋದಿಲ್ಲ, ಬರ್ತಾ ಇರಲಿಲ್ಲ. ಬಟ್ ನಮಗೇನಂದರೆ ಈ ಥರ ಕಾನೂನುಗಳಿದ್ದಾವೆ, ನಮ್ಗೆ ಅರಿವಿದೆ. ಜವಾಬ್ದಾರಿಯುತವಾದ ಒಂದು ಪ್ರಜೆಯಾಗಿ ನಾವು ತಿಳ್ಕೊಳ್ಬೇಕಾಗಿದ್ದು ನಮ್ಮದು ಜವಾಬ್ದಾರಿ ಆಗಿರುತ್ತೆ, ನಿಜ. ನಾನು ಹೇಳೋದು ಅದಕ್ಕೆ ಹೆಚ್ಚು ನಾವು ಪ್ರಚಾರ ಕೊಡಬೇಕು. ಈಗ ಟ್ರಾಫಿಕ್ ರೂಲ್ಸ್ ಬಗ್ಗೆ ನಮಗೆಲ್ರಿಗೂ ಗೊತ್ತಿದೆ. ಸೊ ಮಕ್ಕಳಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು, ಸ್ಕೂಲಲ್ಲಿ ಒಂದು ಡಿಸಿಪ್ಲಿನ್ ಲೈನ್ ಹಾಕಿರ್ತಾರೆ ಸ್ಕೂಲಲ್ಲಿ, ಆ ಡಿಸಿಪ್ಲಿನ್ ಲೈನು ನನಗಿಂತ ನನ್ನ ಮಗನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಈ ರೀತಿ ನಾನು ಸ್ಕೂಲಲ್ಲಿ ಮಾಡಬಾರ್ದು, ಯಾಕಂದರೆ ಅವ್ರಿಗೆ ಹೇಳ್ಕೊಡ್ ಅರಿವಿರುತ್ತೆ. ಆ ರೀತಿಯ
ಕೆಲವು ಕಾನೂನುಗಳ, ಕೆಲವು ಬದ್ಧತೆಗಳ, ಕೆಲವು ಜವಾಬ್ದಾರಿಗಳ ಅರಿವನ್ನು ಮೂಡಿಸೋದು ನಮ್ಮಗಳ ಜವಾಬ್ದಾರಿಯಾಗಿರುತ್ತೆ. ನಮ್ಮ ಅಂತಂದರೆ ಅದು ಮಾಧ್ಯಮದವರೇ ಆಗಿರ್ಬೋದು, ಪತ್ರಿಕೆಯವರೇ ಆಗಿರ್ಬೋದು, ಅಥವಾ ಮುಖ್ಯವಾಗಿ ಸರ್ಕಾರಗಳು. ಯಾವುದೇ ಸರ್ಕಾರ ಇದ್ದರೂ ಯಾವುದೇ ಇಲಾಖೆಯಿಂದ ಬರುವ ಹೊಸ ಹೊಸ ಕಾನೂನುಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಅದ್ರ ಬಗ್ಗೆ ಹೆಚ್ಚು ಪ್ರಚಾರ ಕೊಡಬೇಕಾಗ್ತದೆ, ಅದ್ರ ಬಗ್ಗೆ ಹೇಳಬೇಕಾಗ್ತದೆ. ಸೊ ನಾನು ಹೇಳ್ತಿರೋದು, ನೀ ಹೇಳಿದ ತಕ್ಷಣ ಹಂಗಾರೆ ತಪ್ಪು ಮಾಡಿದವ್ರ ತಪ್ಪು ಮಾಡಿದ, ಇಲ್ಲ ನಾನು ಅದನ್ನ ಹೇಳ್ತಾನೆ ಇಲ್ಲ, ತಪ್ಪು ತಪ್ಪೇ, ಯಾರು ಮಾಡಿದ್ರು ತಪ್ಪೇ. ಅದು ಈಗ ಜನಸಾಮ್ಯರು ಸ್ವಲ್ಪ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಜನ ವರ್ತೂರ್ ಸಂತೋಷ್ ಒಬ್ಬ ರೈತ ಸಾಮಾನ್ಯ ವ್ಯಕ್ತಿ ಆಗಿರೋದ್ರಿಂದ ಬಂಧನ ಮಾಡಿದ್ದಾರೆ. ಸ್ಟಾರ್ ಸೆಲೆಬ್ರಿಟೀಸ್ ಆದ್ರೆ ಅವ್ರಿಗೆ ಕೆಪಬಿಲಿಟಿ ಇರುತ್ತೆ, ಅವ್ರಿಗೊಂದು ಇನ್ಫ್ಲುಯೆನ್ಸ್ ಪವರ್ ಇರುತ್ತೆ, ಹಾಗಾಗಿ ಅವ್ರ ಮೇಲೆ ಏನು ಅಧಿಕಾರ ತಗೊಳಕ್ ಆಗಲ್ವಾ, ಅವ್ರ ಮೇಲೆ ಏನು ಏನು ಪವರ್ ಯೂಸ್ ಮಾಡಿ ಅವ್ರಿಗೂ ಬುದ್ಧಿ ಕಲಿಸುವಂತದ್ ಏನು ಆಗ್ಬಾರ್ದ ಅನ್ನೋಂಥದ್ದು ಕೆಲವೊಂದಷ್ಟು ಕಾಮೆಂಟ್ಸ್ ಗಳನ್ನ ನಾವು ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಸ್ಟಾರ್ಗಳಾಗಿ ನಿಮ್ಮ ಮೇಲೆ ಯಾವ ರೀತಿಯ ಒಂದು ಒತ್ತಡ ಇರುತ್ತೆ ಮ್ಯಾಮ್? ಆ ಥರ ಇಲ್ಲಮ್ಮ, ಸ್ಟಾರು ನಾನ್ ಸ್ಟಾರು ಇದು ಸೆಲೆಬ್ರಿಟಿ ನಾನ್ ಸೆಲೆಬ್ರಿಟಿ ಆ ಥರದ್ದು ಏನು ಇರೋದಿಲ್ಲ. ಕಾನೂನು ಎದುರಿಗೆ ಎಲ್ಲರೂ ಒಬ್ಬರೇ, ಒಂದೇ. ಸೊ ಜವಾಬ್ದಾರಿಯುತ ಇಲಾಖೆಗಳಾಗಿ ಸರ್ಕಾರವಾಗಲಿ ಅವರು ಏನು ಕಾನೂನು ಇದೆ ಅದ್ರ ನಿಟ್ಟಿನಲ್ಲಿ ಅವರು ಕ್ರಮ ತಗೊಂಡೇ ತಗೊಳ್ತಾರೆ ತಗೊಳ್ತಾರೆ. ಅದ್ರ ಬಗ್ಗೆ ಹೇಳಬೇಕಾದವರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು, ಅವರು ಹೇಳಬೇಕಾಗಿರೋದು. ಆದರೆ ನನ್ನ ಮಟ್ಟಿಗೆ ನಾನು ಹೇಳಿದ್ರೆ, ಒಬ್ಬ ಹೆಣ್ಮಗಳಾಗಿ ಒಬ್ಬ ತಾಯಿಯಾಗಿ ಇದು ಅರಿವು ಮೂಡಿಸಿ, ಜಾಗೃತಿ ಮೂಡಿಸಿ, ಈ ಕಾನೂನುಗಳು ಇಂಥ ಇದ್ದಾವೆ ಅನ್ನೋದನ್ನು ಗೊತ್ತಾಗೋ ಥರ ಮಾಡಿ, ಪ್ರಚಾರಗಳನ್ನು ಮಾಡಿ, ಮತ್ತು ಎಲ್ರಿಗೂ ಜನಸಾಮಾನ್ಯನಿಗೂ ಕೂಡ ಕಟ್ಟ ಕಡೆಯ ನಮ್ಮ ಪ್ರಜೆಗೆ, ನಮ್ಮ ಭಾರತೀಯ ಪ್ರಜೆಗೆ ನಮ್ಮ ದೇಶದ ನಮ್ಮ ಮಣ್ಣಿನ ಕಾನೂನು ಬಗ್ಗೆ ಅರಿವನ್ನು ಮೂಡಿಸಿ. ಫಸ್ಟು ನಾನು ಹೇಳ್ತಿರೋದು ಅದನ್ನ ಫಸ್ಟ್ ಮಾಡಿ, ಮಾಡಿದ್ಮೇಲೆ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ಎಲ್ರಿಗೂ ಸಮನಾಗಿ ತಗೋಬೇಕು. ನಾನ್ ಸೆಲೆಬ್ರಿಟಿ ಅಥವಾ ಈ ಸೆಲೆಬ್ರಿಟಿ ಅಲ್ಲ, ಇವ್ರು ಹಿಂಗ ಅವ್ರ ಹಂಗ ಅಲ್ಲ, ಇಫ್ ಇಟ್ ಈಸ್ ಪ್ರೂವ್ಡ್ ಈಸ್ ಎ ಕಲ್ಪ್ರಿಟ್ ಅಷ್ಟೇ. ಓಕೆ ಮತ್ತಾರ ಮ್ಯಾಮ್, ನಿಮ್ಮ ಸಿನಿಮಾಗೆ ಶುಭ ಹಾರೈಕೆ. ಎಂದೆಂದಿಗೂ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನೋಡ್ತಾ ಇರ್ತಾರೆ ಈ ಟಗರು ಪಲ್ಯ ಸಿನಿಮಾದಲ್ಲಿ. ಸಮಥಿಂಗ್ ಏನೋ ಸ್ಪೆಷಲ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಖಂಡಿತ ಅದು ಸಿಗುತ್ತೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಟ್ರೈಲರ್ ಅಲ್ಲಿ ಆ ಎಲ್ಲ ಅಂಶಗಳು ನಮಗೆ ಕಾಣ್ತಾ ಇದೆ. ಕೊನೆಯದಾಗಿ ಯಾವಾಗ ನಿಮ್ಮ ಸಿನಿಮಾವನ್ನ ನೀವು CM ಸರ್ ಜೊತೆ ಕೂತು ವೀಕ್ಷಿಸ್ತೀರ? ನಾಳೆ ನಮ್ದು ಶೋ ಇದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಇನ್ನಿತರ ನಮ್ಮ ಪಕ್ಷದ ಅಥವಾ ನಾನು ಬಂದಿರೋ BJP ಕಾರ್ಯಕರ್ತೆ, ನನ್ನ ಪಕ್ಷದ ಹಿರಿಯರು ಮತ್ತು ಬೇರೆ ಬೇರೆ ಪಕ್ಷದ ಹಿರಿಯರು ಕೂಡ ಬರ್ತಾ ಇದ್ದಾರೆ. ಸೊ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಮೊದಲನೇದಾಗಿ ಬೆಳ್ಳಿ ತೆರೆಗೆ ನಮ್ಮ ಮುಖ್ಯಮಂತ್ರಿಗಳ ಕೈಯಿಂದ ಅರ್ಪಣೆ ಮಾಡ್ತಾ ಇದ್ದೀವಿ. ಸೊ ಅವ್ರ ಜೊತೆ ನಾವೆಲ್ಲ ಸಿನಿಮಾ ನೋಡ್ತೀವಿ, ನಾನು ಕೂಡ ಸಿನಿಮಾ ನೋಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ನಿಮ್ಮ ಸಿನಿಮಾಗೆ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದೇ ರೀತಿ ಒಂದು ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಕೊಡ್ತಾ ಇರಿ, ವರ್ಷದಲ್ಲಿ ಒಂದು 3-4 ಕೊಡ್ತಾನೆ ಇರಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ನಟಿ ತಾರಾ ಅನುರಾಧ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಚೇತನ್ ಜೊತೆ ಕೀರ್ತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.